ನಮಸ್ಕಾರ, ನಾನು ಪ್ರಮೋದ್ ಅಂತ. ಒಂದೆರಡು ಮೂರು ಸಿನಿಮಾ ಮಾಡಿದ್ದೀನಿ. ಇವಾಗ ನನಗೊಂದು ಸ್ವಲ್ಪ ಹುಚ್ಚು, ಹೊಸ ಹೊಸ ಕತೆಗಳು ಕೇಳೋ ಹುಚ್ಚಿದೆ ನನಗೆ. ಅಂದರೆ ಏನಾದರೂ ಹೊಸದು ಸಿಗುತ್ತೇನೋ, ಪರ್ಫಾರ್ಮ್ ಮಾಡೋದಕ್ಕೆ ಹೊಸದೇನಾದರೂ ಸಿಗುತ್ತೇನೋ ಅಂತ ಯಾವಾಗಲೂ ಹುಡುಕ್ತಾ ಇರ್ತೀನಿ ನಾನು. ಸೊ ಅಂಥ ಹುಡುಕಾಟದಲ್ಲಿ ರತ್ನ ಪ್ರಪಂಚ ಅಂತ ಒಂದು ಒಳ್ಳೆಯ ಸಿನಿಮಾ, ಅದರಲ್ಲಿ ಒಳ್ಳೆಯ ಪಾತ್ರ ಸಿಕ್ಕಿತ್ತು ನನಗೆ. ಸೊ ಅದಾದ ಮೇಲೆ ಜನ ಬೇರೆ ಥರ ರಿಸೀವ್ ಮಾಡೋಕ್ಕೆ ಶುರು ಮಾಡಿದ್ರು ನನ್ನ. ಸೊ ಅದಾದಮೇಲೆ ನಾನೊಂದು 60-70 ಸಿನಿಮಾ ಕಥೆಗಳನ್ನ ಕೇಳಿರ್ಬೋದು, ಏನೋ ಹೊಸದು ಸಿಗುತ್ತೆ ಮಾಡೋಕ್ಕೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ. ಸೊ ಅಂಥದ್ರಲ್ಲಿ ಸಿಕ್ಕಂಥ ಒಂದು ಕತೆ ನಮ್ಮ ಬಾಂಡ್ ರವಿ. 60 ಸಿನಿಮಾ ಥರನೇ ಇನ್ನೊಂದು ಸಿನಿಮಾ ಇರ್ಬೋದು ಅಂತ ಯಾರ್ದೋ ನಮ್ಮ ಹರೀಶ್, ಪಬ್ಲಿಕ್ ಟಿ ವಿ ಹರೀಶ್ ಅವ್ರ ಕಡೆಯಿಂದ ಫೋರ್ಸ್ ಮೇಲೆ ಕತೆ ಕೇಳೋಕೆ ಹೋದೆ ನಾನು. ಅಲ್ಲಿ ಸರಿ ಕತೆ ಕೇಳ್ಬೋಣ ಒಂದ್ಸಲಿ ಅಂತ ಹೋದಾಗ ನಮ್ಮ ಪ್ರಜ್ವಲ್ ಅವರು ಕತೆ ಹೇಳಿದ ರೀತಿ, ಕತೆ ಮಾಡ್ಕೊಂಡಿದ್ದ ರೀತಿ, ನನ್ನ ಕ್ಯಾರೆಕ್ಟ್ರು, ಕ್ಯಾರೆಕ್ಟರ್ಗೆ ಕೆಲಸ ಮಾಡೋದಕ್ಕೆ ಕೊಟ್ಟಂತಹ ಜಾಗ ಎಲ್ಲ ಹೊಸದು ಅನ್ನಿಸ್ತು ನನಗೆ. ಸೊ ಈ ಸಿನಿಮಾ ಕಳ್ಕೋಬಾರ್ದು ಅಂತ ಹೇಳಿ ಆ 60-65 ಸಿನಿಮಾದಲ್ಲಿ ಒಪ್ಕೊಂಡಂತಹ ಒಂದು ಸಿನಿಮಾ ನಮ್ಮ ಬಾಂಡ್ ರವಿ. ಟೈಟ್ಲ್ ತುಂಬ ಇಷ್ಟ ಆಯಿತು, ಜೊತೆಗೆ ಈ ಕ್ಯಾರೆಕ್ಟರ್ ಏನಿದೆಯೋ ಬಾಂಡ್ ರವಿ, ಅವನು ಅವನೊಂಥರ ಮಜವಾದ ಕ್ಯಾರೆಕ್ಟರ್. ಅವನು ಸಿನಿಮಾದಲ್ಲಿ ಹೊಸ ಫ್ರೆಶ್ ಲವ್ ಸ್ಟೋರಿ ಅಂತ ಏನು ಹೇಳ್ತಾರೋ ಅದು ಆಗುತ್ತೆ. ಸೊ ಅಪ್ಪು ಸರ್ ಫ್ಯಾನ್ ಆಗಿರ್ತಾನೆ ಇವನು. ಸೊ ಎಲ್ಲೂ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳ್ತಿದ್ದೀನಿ. ಸೊ ಅಪ್ಪು ಸರ್ ಫ್ಯಾನ್ ಆಗಿರ್ತಾನೆ. ಸೊ ಹಾಗಾಗಿ ಅವನು ರವಿ ಬಾಂಡ್ ರವಿ ಆಗ್ತಾನೆ, ಬಿಕಾಸ್ ಅಣ್ಣ ಬಾಂಡ್ ಸಿನಿಮಾದಲ್ಲಿ ಅಪ್ಪು ಸರ್ ಹೆಸರು ಬಾಂಡ್ ರವಿ. ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. ಅಪ್ಪು ಸರ್ ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದರು, ಆ ಬಾಂಡ್ ರವಿ ಆ ಸ್ಲ್ಯಾಂಗು ಆ್ಯಟಿಟ್ಯೂಡಲನ್ನು. ಪ್ರಜ್ವಲ್ ಸರ್ ಹೇಳ್ತಿರ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ ಸರ್, ನೋಡ್ಕೊಳ್ಳಿ ಸರ್, ಹಂಗೆ ಮಾಡೋಣ ಅಂತ. ಸೊ ಒಂದಷ್ಟು ತಯಾರಿ ಮಾಡ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ ಇರುವಂತಹ ನನಗೆ ತುಂಬ ಇಷ್ಟವಾದಂತಹ ಪೋರ್ಷನ್ ಏನಂತಂದರೆ ಕ್ಲೈಮ್ಯಾಕ್ಸು. ಸೊ ನಿಮಗೆಲ್ಲ ತುಂಬ ಖುಷಿ ಕೊಡುತ್ತೆ ಮತ್ತು ಆಶ್ಚರ್ಯ ಮಾಡುತ್ತೆ ಕ್ಲೈಮ್ಯಾಕ್ಸು. ಆ್ಯಂಡ್ ಒಳ್ಳೆಯ ಪ್ರೊಡಕ್ಷನ್ ಟೀಮ್ ಬೇಕು. ಯಾವಾಗಲೂ ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂತಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮ್ ಬೇಕು, ಬಿಕಾಸ್ ಇವತ್ತಿನ ಸಿನಿಮಾದ ಪರಿಸ್ಥಿತಿಗಳಲ್ಲಿ ಪ್ರೊಡಕ್ಷನ್ನು ಪ್ರೊಡ್ಯೂಸರು ತುಂಬ ಸ್ಟ್ರಾಂಗ್ ಇದ್ದರೆ ಮಾತ್ರ ನಮ್ಮ ಕನಸುಗಳು, ನಾವು ಪಟ್ಟಂತಹ ಶ್ರಮಗಳು ಎಲ್ಲ ತೆರೆ ಮೇಲೆ ಬರೋದಕ್ಕೆ ಸಾಧ್ಯ. ಸೊ ಒಳ್ಳೆಯ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ ಯಾವಾಗಲೂ ಕಾಯ್ತಿರ್ತೀವಿ. ಹಾಗಾಗಿ ನಮ್ಮ ನರ್ಸಿ ಸರು ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾನ ಚೆನ್ನಾಗಿ ಮಾಡಬೇಕು, ನನ್ನನ್ನು ಚೆನ್ನಾಗಿ ತೋರಿಸ್ಬೇಕು, ನಮ್ಮ ಪ್ರಮೋದ್ ಸರ್ನ ಬೇರೆ ಥರ ಮಾಡಬೇಕು ಅಂತ ಒಂದು ಖುಷಿ ಪಟ್ಟು ಅವ್ರು ಹೇಳಿದ ರೀತಿ ನೋಡಿ ಖಂಡಿತ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಈ ಸಿನಿಮಾ ಒಪ್ಕೊಂಡೆ. ಆ್ಯಂಡ್ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಜಾಗ ಇದೆ. ಅಂದರೆ ಮಾಸ್ ಡೈಲಾಗ್ಸ್ ಅಂತ ಏನು ಕರೀತಾರೋ ಅದು ಯಾವತ್ತೂ ನಾನು ಯಾವ ಸಿನಿಮಾ ಟ್ರೈ ಮಾಡಿರಲಿಲ್ಲ. ಈ ಸಿನಿಮಾಯಿಂದ ಅದೊಂದು ಜರ್ನಿ ಶುರುವಾಗ್ತಿದೆ. ಒಳ್ಳೊಳ್ಳೆಯ ಸಿನಿಮಾದ ಡೈಲಾಗ್ಗಳಿದೆ. ಸೊ ಚೆನ್ನಾಗೇ ಬರೆದಿದ್ದಾರೆ ಪ್ರಜ್ವಲ್ ಸರ್ರು ಮತ್ತು ಅವರು ಟೀಮ್ ಸೇರಿಕೊಂಡು. ಈ ಟೀಮ್ ಇಂದ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಬಾಂಡ್ ರವಿಯಿಂದ ಜರ್ನಿ ಬೇರೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸಿನಿಮಾದ ಒಂದ್ಸತಿ ಸಿನಿಮಾ ನೋಡೋಕೆ ಕೂತ್ರೆ ಅದರೊಳಗಡೆ ಇರುವಂಥ ಆ ಡೈಲಾಗ್ಸು, ಆ್ಯಟಿಟ್ಯೂಡು, ಆ ಡ್ಯಾನ್ಸು, ಆ ಫೈಟ್ಸು, ಜೊತೆಗೆ ನೀವೆಲ್ಲೂ ಕೇಳಿರದಂತಹ ಒಂದಷ್ಟು ಫ್ರೆಶ್ ಲವ್ ಸ್ಟೋರಿ ಮತ್ತು ಕ್ಲೈಮ್ಯಾಕ್ಸ್ ಎಲ್ಲವೂ ಇದೆ. ಸೊ ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿ ಆರೈಕೆ ಹೀಗೆ ಇರಲಿ, ನನ್ನ ಮೇಲೆ ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಚೈತನ್ಯ ಸಿಗುತ್ತೆ, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಅಣ್ಣ ಬಾಂಡ್ ರವಿ ಟೀಮ್ಗೆ, ಎಲ್ರಿಗೂ ಆಲ್ ದಿ ಬೆಸ್ಟ್. ಪ್ರಜ್ವಲ್ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡೋಣ ಸಿನಿಮಾ. ಅಸಿ ಸರ್ ಥ್ಯಾಂಕ್ ಯು ಸೋ ಮಚ್. ಮನಮೂರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಮ್ಯೂಸಿಕ್ಕಲ್ಲಿ ನಾನು ಆ್ಯಕ್ಟ್ ಮಾಡ್ತಿರೋದು, ಡ್ಯಾನ್ಸ್ ಮಾಡ್ತಿರೋದು ಎಲ್ಲ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ.